ಮುಂದಿನ ಸುದ್ದಿ ಪ್ರಕಾಶ್ ರಾಜ್ ಸಾಕಷ್ಟು ವಿಚಾರವಾಗಿ ಚರ್ಚೆ ಆಗ್ತಾ ಇರ್ತಾರೆ ಆಗಾಗ ಈಗ ಮತ್ತೆ ಅವರು ಪ್ರಕಾಶ್ ರಾಜ್ ಕೆಲವೊಂದು ವಿಚಾರಗಳಿಗೆ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಅದು ಪ್ರಧಾನಿ ನರೇಂದ್ರ ಮೋದಿ ದೇವರೇನಲ್ಲ ಪ್ರಶ್ನೆ ಮಾಡೋದು ತಪ್ಪಾ ಅಂತ ಪ್ರಶ್ನೆಯೇ ಎತ್ತಿದ್ದಾರೆ ಎಸ್ ಯಾರೂ ಕೂಡ ಅತೀತರಲ್ಲ ಎಲ್ಲರನ್ನು ಕೂಡ ಪ್ರಶ್ನೆ ಮಾಡಬಹುದು ಅದು ರಾಹುಲ್ ಗಾಂಧಿ ಆಗಿರ್ಬೋದು ನರೇಂದ್ರ ಮೋದಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಬೊಮ್ಮಾಯಿ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆಗಲಿ ಪ್ರಶ್ನೆ ಮಾಡುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ ಇದನ್ನೇ ಪ್ರಕಾಶ್ ರಾಜ್ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಅವರ ಯೋಜನೆಗಳೇ ವಿಫಲ ಆಗಿದ್ದಾವೆ ಅದರ ಬಗ್ಗೆ ಮಾತನಾಡುವವರು ಯಾರು ಅವರದ್ದು ಐದು ವರ್ಷ ಇದೆ ಅಂದರೆ ಎರಡನೇ ಟೈಮ್ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇನು ದೇವರಲ್ವಲ್ಲ ಅಂತ ನಟ ಪ್ರಕಾಶ್ ರಾಜ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಕರ್ತರ ಜೊತೆ ಸಂವಾದವನ್ನು ನಡೆಸ್ತಾ ಇದ್ದರು ಈ ವೇಳೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಪರವಾಗಿದ್ದಾವೆ ಇದರಿಂದ ಜನರಿಗೆ ಒಳ್ಳೆಯದಾಗ್ತಾ ಇದೆ ಪ್ರಧಾನಿ ಅವರು ಈ ಯೋಜನೆಗಳ ವಿರೋಧಿಯಾಗಿದ್ದಾರೆ ಅವರ ಯೋಜನೆಗಳೇ ದೇಶದಲ್ಲಿ ಫೇಲ್ಯರ್ ಆಗಿವೆ ಅಂತ ಪ್ರಕಾಶ್ ರಾಜ್ ಹೇಳಿದರು ಇದೇ ವೇಳೆ ಪಠ್ಯ ಪುಸ್ತಕಗಳ ವಿಚಾರಣೆಗಾಗಿ ಮಾತನಾಡಿದ ಪ್ರಕಾಶ್ ರಾಜ್ ಪದೇ ಪದೇ ಪಠ್ಯ ಪುಸ್ತಕಗಳ ಬದಲಾವಣೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಪಠ್ಯಪುಸ್ತಕಗಳ ಬದಲಾವಣೆ ಮೂಲಕ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಇದೆ ನಮ್ಮ ದುಡ್ಡು ನಮ್ಮ ನಾವು ಕೊಟ್ಟ ಅಧಿಕಾರದಿಂದ ಅವರು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನಮ್ಮ ದುಡ್ಡಿಂದ ಐಷಾರಾಮಿ ಕಾರಲ್ಲಿ ಓಡಾಡ್ತಾರೆ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇದ್ದಾರೆ ಇಡೀ ಕಾಲೇಜು ಶಾಲೆಗಳಲ್ಲಿ ಕೇಸರಿಕರಣ ಕೇಸರಿ ಬಣ್ಣ ಬೆಳೆದರೆ ಹೇಗ್ರಿ ಅಂತ ಪ್ರಕಾಶ್ ರಾಜ್ ಪ್ರಶ್ನೆಯನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಕರ್ನಾಟಕದ ಸಾಕಷ್ಟು ಸದ್ದು ಮಾಡಿತ್ತು ಈ ಮುಸ್ಲಿಮ್ ನಿರ್ವಾಹಕ ಟೋಪಿ ಹಾಕ್ಕೊಂಡಿನ ಕೆಲಸ ಮಾಡ್ತಾಯಿದ್ರು ಈ ವೇಳೆ ನೋಡಿ ನಾವು ಎಂಥ ಪರಿಸ್ಥಿತಿಯನ್ನು ತಲುಪಿದ್ದೇವೆ ಅಂತ ಬೇಸರವನ್ನು ಹೊರಹಾಕಿದರು ಪ್ರಕಾಶ್ ರಾಜ್ ಮುಸ್ಲಿಂ ನಿರ್ವಾಹಕ ಹಾಕಿರ್ತಕ್ಕಂಥ ಟೋಪಿ ತೆಗಿ ಅಂತ ಒಬ್ಬ ಹೆಣ್ಣು ಮಗಳು ಜಗಳ ಮಾಡ್ತಾರೆ ಮಾರನೇ ದಿನ ಅಯ್ಯಪ್ಪ ಸ್ವಾಮಿ ಭಕ್ತ ಕಂಡಕ್ಟರ್ ಮಾಲೆ ಹಾಕ್ಕೊಂಡು ಓಡಾಡಬಹುದಲ್ವ ಇದರಿಂದ ಯಾವುದೇ ಸಮಸ್ಯೆ ಆಗಿಲ್ವಲ್ಲ ಇನ್ನೊಬ್ಬ ಆಂಜನೇಯನ ಭಕ್ತ ತಿಲಕ ಇಟ್ಕೊಂಡು ಬರ್ತಾರೆ ಬರಲಿ ಪಾಪ ಅವರು ಕಂಡಕ್ಟರ್ ಕೆಲಸ ಮಾಡ್ತಿದ್ರೆ ಅಷ್ಟೇ ಅಲ್ವಾ ಇದು ಇವತ್ತಿನ ತನಕ ಸಮಸ್ಯೆ ಆಗಿರಲಿಲ್ಲ ಆದರೆ ಅವನು ಮಾಡ್ತಿರೋದು ಕಂಡ್ರ ಕೆಲಸ ಅಲ್ವೇ ಆ ಹೆಣ್ಮಗಳು ಬೈತಾಯಿದ್ರದನ್ನು ನಾವು ಸುತ್ತಲೂ ನೋಡ್ಕೊಂಡು ಸುಮ್ಮನಿದ್ದೀವಿ ಇದು ಆಗಬಾರ್ದು ಅಲ್ವಾ ನಮ್ಮ ದೇಶದಲ್ಲಿ ಅವರವರ ಧರ್ಮ ಅವರವರ ಪಾಲಿಸಬೇಕು ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು ಪ್ರಕಾಶ್ ರಾಜ್ ಇದ್ರ ಜೊತೆ ಕಾಲೇಜೊಂದರಲ್ಲಿ ಭದ್ರಾವತಿಯ ಸೆರೆಂ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಅವರೊಂದು ಸಂವಾದ ಇತ್ತು ಈ ಸಂವಾದಕ್ಕೆ ಕೆಲವು ವಿದ್ಯಾರ್ಥಿಗಳನ್ನು ಹೊರಗಡೆ ಇಟ್ಟು ಪ್ರಕಾಶ್ ರೈ ಜೊತೆ ಸಂವಾದವನ್ನು ಮಾಡಲಾಯಿತು ಇದರಿಂದ ಕೆರಳಿದ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ದೇಶ ವಿರೋಧಿ ಶಕ್ತಿಗಳಿಗೆ ಸದಾ ಬೆಂಬಲಿಸುವಂತಹ ಪ್ರಕಾಶ್ ರೈಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಆಕ್ರೋಶವನ್ನು ಅವರು ಹಾಕಿದರು ಅಲ್ಲದೆ ಕಾರ್ಯಕ್ರಮ ಮುಗಿದ ಮೇಲೆ ಸ್ಥಳವನ್ನು ಶುದ್ಧೀಕರಣ ಕೂಡ ಮಾಡಿದಂತೆ ಭದ್ರಾವತಿಯ ಸೆರಂ ವಿ ಕಲಾ ಮತ್ತು ವಾಣಿಜ್ಯ ಕಾಲೇಜಲ್ಲಿ ಪ್ರಕಾಶ್ ರೈ ನಟರು ಪ್ರಗತಿಪರ ಚಿಂತಕರಾಗಿದ್ದಾರೆ ಬಿ ಜೆ ಪಿ ವಿರೋಧಿಗಳು ಆಗ ಆ ಕಾರಣಕ್ಕಾಗಿ ಇನ್ನೊಬ್ರು ಅವ್ರನ್ನ ವಿರೋಧ ಮಾಡ್ತಾರೆ ಸೊ ರಾಜಕಾರಣವನ್ನು ಬಿಟ್ಟು ಪ್ರಕಾಶ್ ರಾಯ್ ನೋಡಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ ನೋ ಪ್ರಕಾಶ್ ರಾಯ್ ಹೇಳಿದಂತೆ ನರೇಂದ್ರ ಮೋದಿ ಅವರು ದೇವರಲ್ಲ ಹೌದು ಪ್ರಶ್ನೆ ಮಾಡಬೇಕು ಮಾಡಬೇಕು ಏನು ಹೇಳ್ತೀರಾ ನೀವು ಕಮೆಂಟ್ ಮಾಡಿ ಎಸ್ ಇನ್ನ ಮುಂದಿನ